ಬಿಹೈಂಡ್ ದ ಸ್ಕ್ರೀನ್ ಎಷ್ಟು ಹೇಳ್ಬೇಕೋ ಅಷ್ಟು ಮಾತಾಡ್ಬಿಡ್ತೀನಿ, ಆನ್ ದ ಸ್ಕ್ರೀನ್ ಬಂದ್ಮೇಲೆ ಅವ್ರು ಇಷ್ಟಕ್ಕೆ ಬಿಟ್ಬಿಡ್ತೀನಿ. ಇದ್ರಲ್ಲಿ ಏನಂದ್ರೆ ದಿಗಂತ್ ಇದಾನಲ್ಲ, ಆಸ್ ಇಟ್ ಇಸ್ ಅವ್ನು ನೋಡಿದ್ರೆ ಸರಿ ಇಲ್ಲ ಅಂತ ಅನ್ಸ್ಬಿಡುತ್ತೆ ನಮ್ಗೆ, ತಪ್ಪು ಮಾಡಿರ್ತಾನೆ ಅಂತ ಅನ್ಸುತ್ತೆ. ಅವ್ನು ನೋಡಿದ ತಕ್ಷಣ ಅಂಥದ್ದೇ ನಮ್ಗೆ ನಮ್ಮ ಮಗ ಯಾವುದೋ ತರಲೆ ಇವನು ಅಂತ ಅನ್ಸುತ್ತಲ್ಲ, ಅದೇ ಥರ ಸಿನಿಮಾದಲ್ಲೂ ನಂಗೆ ತರಲೆ ಅಂತ ಅನಿಸಿ ಒಳಗೆ ಹಾಕ್ಸಿ ಆಮೇಲೆ ಮೊದಲೇ ಆದ್ಮೇಲೆ ಸೊರೋಗಿದ್ದೀನಿ ಅಂತ ಗೊತ್ತಾಗುತ್ತೆ ನಮಗೆ, ಸರಿ ಇದ್ದಾನೆ ಅಂತ ಅನಿಸಿ ಮತ್ತೆ ವಾಪಸ್ ಕರ್ಕೊಂಬರೋ ಕೆಲಸ ನಾನೇ ಮಾಡ್ತೀನಿ. ಅಲ್ಲೇನಾ ಕರೆಕ್ಟ್ ಹೀರೋನು ಅವರೇ ವಿಲನ್ನು. ಸದ್ಯಕ್ಕೆ ಲಾಯರು ಇದು ಕೋರ್ಟ್ ಹಾಕಿಲ್ಲ ಅವರು, ಎಂಟಿನ ಮೀಟ್ ಆಗ್ಬಿಡಲ್ಲ. ಅವಳು ಬೈತಾಳೆ, ಅವಳು ಯಾರು ನಮ್ಮ ಧನ್ಯನು ಬೈತಾಳೆ ಅಸ್ಟೆಂಟ್, ಅವಳು ಆ ಕಡೆ ಅವಳೆ ಅವಳು ನವಿಲ್ಲ ಅವಳು ಬೈತಾಳೆ ನನ್ನ. ಇವಾಗ ಕೇಳಿದ್ ಏನ್ ಸರ್ ಎಲ್ಲರೂ ಬೈತಾ ಇದ್ದಾರೆ, ನಿಮ್ಗೆ ಏನಾದ್ರೂ ನಿಮ್ಗೆ ಆಸೆ ಇದ್ರೆ ಬೈದ್ಬಿಡಿ ಅಂದೆ. ಒಟ್ನಲ್ಲ ಅವ್ರಿಗೆ ತುಂಬ ಆಸೆ ಇದೆ ಸಿನಿಮಾ ಮಾಡೋದಕ್ಕೆ, ಸೊ ಲೆಟ್ ಇಮ್ ಎಂಜಾಯ್ ದಿ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್, ಸೊ ವಿ ಹ್ಯಾವ್ ಟು ಬಿ ಎ ಪಾರ್ಟ್ ಆಫ್ ಹಿಸ್ ಪ್ರಾಜೆಕ್ಟ್. ಅದು ಸೈಲೆಂಟ್ ಸ್ಪೆಕ್ಟೇಟರ್ಸ್ ಅಂತೀವಲ್ಲ ಆ ಥರ, ನಾವು ಲೆಟ್ ಇಮ್ ಎಂಜಾಯ್ ಅಂತ ನಮ್ಮ ಕೈಲಿ ಏನು ಹೇಳೋಕ್ಕಾಗುತ್ತೋ ಅದಷ್ಟನ್ನ ಕಿವಿಯಲ್ಲಿ ಅಷ್ಟು ಹೇಳೋಕ್ಕಾಗುತ್ತೆ, ಕಿವಿಯಲ್ಲಿ ಹೇಳಿದ್ದೀವಿ ಅದು ಅವ್ರಿಗೆ ರೀಚ್ ಏನಾಗುತ್ತೆ ಅದು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಬಟ್ ಒಟ್ಟಿನಲ್ಲಿ ಅವ್ರಿಗೆ ಒಂದು ಏನಂದರೆ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಖಂಡಿತ ಇದೆ, ಖರ್ಚು ಮಾಡಿದ್ರಲ್ಲಿ ಏನು ಕಡಿಮೆ ಮಾಡ್ತಿಲ್ಲ ಅವರು, ಅದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕಿದ್ದು ಅವ್ರು ಬಿಟ್ಟಿದ್ದು ಎಲ್ಲಿ ನಾನು ಇವತ್ತೇ ಅವ್ರನ್ನ ಫಸ್ಟ್ ಭೇಟಿ ಮಾಡ್ತಿರೋದು ಇವತ್ತೇ ಅವ್ರು, ಇನ್ನು ಅವ್ರೇನಂತ ಗೊತ್ತಿಲ್ಲ ನನಗೆ. ಏನು ಸರ್ ಇದರಲ್ಲಿ ನಾನು ಲಾಯರ್ ಇದ್ದೇನೆ, ಲಾಯರು ಅಂದರೆ ಇವರು ಬೈಯೋದೇ ನನಗೆ ಡೈರೆಕ್ಟಾಗಿ ಎಷ್ಟು ಬೈಬೇಕಂತಿದೆಯೋ ಪಾತ್ರಗಳ ಮೂಲಕ ಬೈದ್ಬಿಟ್ರೆ ಟೆನ್ಷನ್ ಇರಲ್ಲ, ಅವ್ರು ಏನೇನು ಹೇಳ್ಬೇಕಂತಾರೆ ಪಾತ್ರಗಳ ಮೂಲಕ ನಮ್ಗೆ ಹೇಳ್ಬಿಟ್ರೆ ಆಗಿಲ್ಲ. ಆಡಿದೆ ಡಾನ್ಸ್ ಇದೆ ಎಲ್ಲ ಇದೆ ಅವ್ರ ಸರ್ಗೆಲ್ಲ ಇದೆ. ನೀವು ಇದ್ದೀರಾ ನಾವು ನಾವು ನಿಮ್ ಜೊತೆ ಯಾರು ಜೊತೆ ಅಲ್ಲ, ಇನ್ನೆರಡು ಹೀರೋನ್ ಯಾರು ಇನ್ನೆರಡು ಹೇಳ್ತಿದ್ದಾರೆ, ನಾಲ್ಕು ಹೀರೋನ್ ಅಂದ್ರಲ್ಲ ಯಾರು ಸರ್ ಇನ್ನೇ ನಾಲ್ಕು ಹೀರೋನ್ ಇಲ್ಲ, ಅವ್ರು ನಾಲ್ಕು ಹೀರೋನ್ ಅಂದ ತಕ್ಷಣ ಕೇಳಿದ ನಾಲ್ಕು ಹೀರೋನ್ ಅಂತ ಅವರು ಮೇಡಮ್ ಕೇಳಿದ್ರು ಅವರು ಹೀರೋಯಿನ್. ಹಾ ಹಂಗೆ ದುಡ್ಡು ಅಲ್ಲ ಇರ್ಲಿಲ್ಲ ಕಡೆ ದುಡ್ಡು ಇರ್ಲಿಲ್ಲ ಟೈಮಲ್ಲಿ ಕರೆಕ್ಟಾಗಿ ಆ ಟೈಮ್ ದುಡ್ಡು ಬಂದು ಬಂದೆ, ಇದನ್ನ ಒಳ್ಳೆ ಕಷ್ಟ ಆಯ್ತಲ್ಲ ಇರೋದನ್ನ ಇರೋದು ಇನ್ನೊಂದು ಬೇರೆ ಉತ್ತರ ಕೊಡು ಅಂತೀರ ನೀವು, ನಾನು ಇಲ್ಲಿ ಅದು ಹುಡುಕ ಹುಡುಕ ಉತ್ತರ ರವಿಚಂದ್ರನ್ ಏನ್ ಕಳ್ಕೊಂಡ್ರು ನಗು ಕಳ್ಕೊಂಡಿಲ್ಲ ಆಯ್ತಾ, ಅದ್ರ ಬಗ್ಗೆ ಅವ್ರು ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನನ್ಗೆ ಎಷ್ಟು ಸಂತೋಷ ಇರಬೇಕು ಅಷ್ಟು ಜೀವನದಲ್ಲಿ ಎಷ್ಟು ಸಂತೋಷ ಇರಬೇಕು ಎಲ್ಲರಿಗಿಂತ ಜಾಸ್ತಿ ಸಂತೋಷವಾಗಿ ಹಂಚ್ಕೊಂಡಿದ್ದು ನಾನು ಒಬ್ಬನೇ ನೋಡೋಕ್ಕೆ ಪ್ರಪಂಚದಲ್ಲಿ. ಐ ಆಮ್ ದ ಮೋಸ್ಟ್ ಹ್ಯಾಪಿಯಸ್ಟ್ ಪರ್ಸನ್ ಆಲ್ ದ ಟೈಮ್, ನಾಟ್ ಮೈ ಪೊಸಿಷನ್ ಡಸ್ ನಾಟ್ ಮ್ಯಾಟರ್ ಟು ಎನಿಬಡಿ ಎಲ್ಸ್ ಅಲ್ವಾ. ಏ ಅಷ್ಟೇ ಸೀರಿಯಸ್ ಆಗ್ಬಿಟ್ರಿ ಹೇಳಿ ಹೇಳಮ್ಮ ಧನ್ಯ.